ತಲಗೋಡಿನ ಶ್ರೀ ಕ್ಷೇತ್ರ ಕಮ್ಮಾವ ಮಹಾವಿಷ್ಣು ಮೂರ್ತಿ ದೇವಸ್ಥಾನದಲ್ಲಿ ಕಾರ್ತಿಕ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದೀಪೋತ್ಸವ, ಭಜನೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಅಪಾರ ಸಂಖ್ಯೆಯ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾದರು. ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಲಗೋಡಿನ ಶ್ರೀ ಕ್ಷೇತ್ರ ಕಮ್ಮಾರ ಮಹಾವಿಷ್ಣು ಮೂರ್ತಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ದೀಪೋತ್ಸವ, ಭಜನೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾರಾಯಣ್ ಭಟ್ ಮಾತನಾಡಿ, ಈ ವಿಷ್ಣುಮೂರ್ತಿ ದೇವಸ್ಥಾನ 12ನೇ ಶತಮಾನದ್ದಾಗಿದ್ದು ಬಂಕನ ರಾಜ ಎನ್ನುವರು ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಎಂದರು. ಇಲ್ಲಿ ನಾವು ಕಳೆದ 15 ವರ್ಷಗಳಿಂದ ಗ್ರಾಮಸ್ಥರ ಸಹಾಯದೊಂದಿಗೆ ರಥೋತ್ಸವ, ದೀಪೋತ್ಸವ ಮಾಡುತ್ತಾ ಬಂದಿದ್ದೇವೆ ಎಂದು ಮಾಹಿತಿ ನೀಡಿದರು. ಮೂರ್ತಿ ದೇವಸ್ಥಾನ ಸಾಧಾರಣ 11ನೇ ಶತಮಾನದಾಗಿರ್ತದೆ. ಇಲ್ಲಿ ಬಂಕನ ರಾಜ ಹೇಳುವಂಥ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾನೆ. ಅವನು ಇದರ ಬಗ್ಗೆ ಎಷ್ಟೋ ಸಾಕಷ್ಟು ಜಮೀನು ಸಹ ಬಿಟ್ಟಿದ್ದ. ಈಗಿನ ವಾತಾವರಣದಲ್ಲಿ ಕೆಲವು ವಕ್ರಖಾತಿ ಆಗಿದೆ. ಅದರಿಂದ ಈಗ ಒಂದು 10-15 ವರ್ಷದಿಂದ ನಾವು ಇಲ್ಲಿ ಏನೋ ಪ್ರಯತ್ನ ಮಾಡಿ 4 ಜನರ ಸಹಕಾರ ತಕ್ಕೊಂಡು ನಾವು ಇಲ್ಲಿ ರಥೋತ್ಸವ, ದೀಪೋತ್ಸವ ಇತ್ಯಾದಿಗಳೆಲ್ಲ ಮಾಡ್ಕೊಳ್ತಾ ಬಂದಿದ್ದೇವೆ. ಆದ್ದರಿಂದ ಇವತ್ತು ಸಹ ಒಂದು ದೀಪೋತ್ಸವ ಸೇವೆ ಆಯಿತು. ಅದರ ಬಗ್ಗೆ ಮತ್ತು ಎಲ್ಲರಿಗೂ ಆ ಮಹಾವಿಷ್ಣು ಮೂರ್ತಿ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ. ಅರ್ಚಕರಾದ ರಾಮಚಂದ್ರ ನಾರಾಯಣ ಭಟ್ ಮಾತನಾಡಿ, ಪುರಾತನ ಕಾಲದ ಮಹಾವಿಷ್ಣು ದೇವರು ಶ್ರೀ ನಾರಾಯಣಾಶ್ರಯ ಸ್ವಾಮಿಗಳ ಪೂರ್ವ ಅನುಗ್ರಹದಿಂದ ಜೀರ್ಣೋದ್ಧಾರಗೊಂಡು ಉನ್ನತ ಮಟ್ಟಕ್ಕೆ ತಲುಪಿದೆ ಎಂದರು. ಬಹಳ ಪುರಾತನ ಕಾಲವಾದಂತಹ ಈ ಮಹಾವಿಷ್ಣು ದೇವರು ಅಜೀರ್ಣಾವಸ್ಥೆಯಲ್ಲಿರುವಂತಹದ್ದು, ಅದನ್ನು ಶ್ರೀ ನಾರಾಯಣಾಶ್ರಮ ಸ್ವಾಮಿಗಳ ಪೂರ್ಣ ಅನುಗ್ರಹದಿಂದ ಇತ್ತೀಚೆಗೆ ಒಂದು 15 ವರ್ಷದ ಈಚೆಗೆ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಹಾಗೂ ಅವರ ಆ ಒಂದು ಅನುಷ್ಠಾನದ ಬಲದ ಮೇರೆಗೆ ಈ ಸ್ಥಾನದ ಒಂದು ಉನ್ನತ ಮಟ್ಟವನ್ನು ಬೆಳೀಲಿಕ್ಕೆ ಕಾರಣವಾಯಿತು. ಅದಕ್ಕೆ ಅರ್ಚಕರಾದಂತಹ ನಾರಾಯಣ ಭಟ್ಟರ ಅನೇಕ 90 ವರ್ಷಗಳ ತಪಸ್ಸಿನ ಪ್ರತೀಕವಾಗಿ ಈ ದೇವಸ್ಥಾನವು ಇಷ್ಟು ಮುಂದೆ ಬಂದಿದೆ. ಹಾಗೂ ಇಲ್ಲಿ ನಡೆದಿರತಕ್ಕಂತಹ ಅನೇಕ ಕಾರ್ಯಕ್ರಮಗಳು ಬಹಳ ಅಶಿತವಾದಂತಹ ಒಂದು ಸಂದರ್ಭ, ಅದನ್ನು ಊರ್ಜಿತಾವಸ್ಥೆಗೆ ತರುವುದಕ್ಕೆ ಅನೇಕ ಭಕ್ತಾದಿ ಭಕ್ತವನಂದದವರು ಸಹ ಅದಕ್ಕೆ ಪ್ರೇರಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ಆಡಳಿತ ಕಮಿಟಿಯ ಅಧ್ಯಕ್ಷರಾದ ಹರೀಶ್ ಮಹಾಲೆ, ನಾರಾಯಣ ಗೌಡ, ಗ್ರಾಮಸ್ಥರು ಮುಂತಾದವರು ಇದ್ದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ.